ಬೆಂಗಳೂರು ನಗರ ಜಿಲ್ಲೆಯ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಗೋಪಿನಾಥ್ ರೆಡ್ಡಿ ಭರ್ಜರಿ ಗೆಲುವು ಸಾಧಿಸಿದ್ದು, ಆನೇಕಲ್ನಲ್ಲಿ ಆನೇಕಲ್ ಬಿಜೆಪಿ ಮಂಡಳದ ವತಿಯಿಂದ ವಿಜಯೋತ್ಸವವನ್ನು ಆಚರಿಸಲಾಯಿತು. ವಿಜಯೋತ್ಸವ ಕಾರ್ಯಕ್ರಮಕ್ಕೆ ವಿಧಾನ ಪರಿಷತ್ ಸದಸ್ಯ ಗೋಪಿನಾಥ್ ರೆಡ್ಡಿರವರು ಆಗಮಿಸುತ್ತಿದ್ದಂತೆ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಗೋಪಿನಾಥ್ ರೆಡ್ಡಿರವರಿಗೆ ಭವ್ಯ ಸ್ವಾಗತ ಕೋರಲಾಯಿತು. ಜೊತೆಗೆ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಾರ್ವಜನಿಕರಿಗೆ ಸಿಹಿ ಹಂಚಿ ಬಿಜೆಪಿಗೆ ಜೈಕಾರ ಹಾಕುವ ಮುಖೇನ ವಿಜಯೋತ್ಸವವನ್ನು ಆಚರಿಸಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ಆನೇಕಲ್ ಮಂಡಲದ ಬಿಜೆಪಿ ಅಧ್ಯಕ್ಷ ದೊಡ್ಡ ಹಗಡೆ ಶಂಕರ್ ಸೇರಿದಂತೆ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ವಿಜಯೋತ್ಸವದಲ್ಲಿ ಭಾಗವಹಿಸಿದ್ರು. ನಗರ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತೀಯ ಜನತಾ ಪಾರ್ಟಿಯ ಗೆಲ್ಲಿಸಿದಂಥ ಎಲ್ಲ ನನ್ನ ಪಂಚಾಯತ್ ಸದಸ್ಯರಿಗೆ ಈ ಚುನಾವಣೆಯಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಸಂಘಟನೆಯಿಂದ ಗಟ್ಟಿ ಮಾಡಿ ವ್ಯವಸ್ಥಿತ ಸಂಘಟನಾ ಗೆಲುವನ್ನು ಕೊಟ್ಟಂಥ ಎಲ್ಲ ನನ್ನ ಭಾರತೀಯ ಜನತಾ ಪಾರ್ಟಿಯ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಇದೊಂದು ಗೆಲುವು ನಮಗೆ ತುಂಬ ಕಾಡಿತ್ತು. ಕಳೆದ 5 ಬಾರಿಯಿಂದ ಕೂಡ ಕಾಂಗ್ರೆಸ್ ಈ ಭಾಗದಲ್ಲಿ ಗೆದ್ದು ಬರ್ತಾ ಇತ್ತು. ಮೊಟ್ಟ ಮೊದಲ ಬಾರಿಗೆ ಭಾರತೀಯ ಜನತಾ ಪಾರ್ಟಿಯ ಧ್ವಜವನ್ನು ಈ ಒಂದು ಚುನಾವಣೆಯಲ್ಲಿ ಆರಿಸಿದ್ದೀವಿ. ಮುಂದೆ ಬರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ದಿಗ್ವಿಜಯವನ್ನು ಸಾಧಿಸೋದಕ್ಕೆ ಇದು ಪ್ರಾರಂಭ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಶ್ರಮ, ಸಂಘಟನಾ ಸೂತ್ರ ಮತ್ತು ಪ್ರತಿಯೊಬ್ಬ ಕಾರ್ಯಕರ್ತನ ತಾನು ಅಭ್ಯರ್ಥಿ ಅಂತ ಗುರುತಿಸಿಕೊಂಡು ಕೆಲಸ ಮಾಡಿದ್ದಕ್ಕೆ, ಸಂಘಟನಾ ಶಕ್ತಿಯಿಂದ ನಮಗೆ ಗೆದ್ದಿದ್ದೀವಿ. ಹಣ ಏನು ಈ ಚುನಾವಣೆಯಲ್ಲಿ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋದು ಇದು ಈ ಚುನಾವಣೆಯೇ ನಿದರ್ಶನ. ಕೆಜಿಎಫ್ ಬಾಪ್ ಅವರು ಘಟಾನುಘಟಿ ನಾಯಕರು, ಕೋಟಿಗಟ್ಟಲೆ ಹಣ ಇದ್ದವ್ರನ್ನ ತಂದು ನಿಲ್ಲಿಸಿದ್ರು, ಅವ್ರ ಎದುರುಗಡೆ ಯಾವ ರೀತಿ ಗೆಲುವಾಗಿದೆ ಅಂತ ನಿಮ್ಗೆ ಅನಿಸ್ತಿದೆ ಸರ್? ಭಾರತೀಯ ಜನತಾ ಪಾರ್ಟಿಯ ವಿರೋಧವಾಗಿ ನಿಲ್ತಕ್ಕಂಥವ್ರು ಎಷ್ಟೇ ಇದ್ರೂ ಕೂಡ ನಮ್ಮ ಸಂಘಟನೆಯ ಶಕ್ತಿ ಮೇಲೆ ಎಲ್ಲ ಧೂಳಿಪಟ ಆಗುತ್ತೆ ಅನ್ನೋದನ್ನು ಈ ಚುನಾವಣೆ ತೋರಿಸ್ಕೊಟ್ಟಿದೆ. ಭಾರತೀಯ ಜನತಾ ಪಾರ್ಟಿಯ ಶಿಸ್ತಿನ ಕಾರ್ಯಕರ್ತ ನಾನು. ಪಕ್ಷ ಕೊಡ್ತಕ್ಕಂಥ ಎಲ್ಲ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿದ್ದೀನಿ. ಮುಂದೆ ಕೂಡ ಪಕ್ಷ ಕೊಡ್ತಕ್ಕಂಥ ಪಕ್ಷ ಕಟ್ಟತಕ್ಕಂಥ ಕೆಲಸದಲ್ಲಿ ನಾನು ಇಷ್ಟೊತ್ತು ದಿನ ಕೆಲಸ ಮಾಡಿದ್ದೀನಿ. ಬೆಂಗಳೂರು ಪ್ರಭಾರಿಯಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಈ ಭಾಗದಲ್ಲಿ ಮತ್ತೊಂದು ಬಾರಿ ಗೆಲುವನ್ನು ಸಾಧಿಸೋದಕ್ಕೆ ಪೂರ್ಣ ಪ್ರಯತ್ನವನ್ನು ನಾವು ಮಾಡ್ತೇವೆ. ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ಒಳಮೈಗೂಡಿಸ್ಕೊಂಡ್ರೆ ನೀವು ಕೆಲವೊಂದು ವಿಚಾರದಲ್ಲಿ ಇತ್ತೀಚೆಗೆ ಬೇರೆ ಬೇರೆ ಘಟನೆಗಳು ನಡೀತಾರೆ, ಅಂದ್ರೆ ಮತಾಂತರ ವಿರೋಧ ಈ ತರದ ಒಂದು ಘಟನೆಗಳು ನಡೀತಾವೆ, ಈ ಒಂದು ವಿಚಾರದಲ್ಲಿ ಯಾವ ರೀತಿ ಇದನ್ನು ಎತ್ತಿರಿ ಸರ್? ಸ್ವಾಮಿ ವಿವೇಕಾನಂದರ ವಿಚಾರಧಾರೆಯು ಕೂಡ ರಾಷ್ಟ್ರವಾದದ ವಿಚಾರ, ಭಾರತೀಯ ಜನತಾ ಪಾರ್ಟಿಯ ವಿಚಾರಧಾರೆ ಕೂಡ ರಾಷ್ಟ್ರೀಯ ವಿಚಾರ. ರಾಷ್ಟ್ರೀಯ
ಚಿಂತನೆಗಳನ್ನು ಮುಂದೆ ತಗೊಂಡು ಹೋಗ್ತೀವಿ. ಭಾರತೀಯ ಜನತಾ ಪಾರ್ಟಿ ಮತ್ತು ಸ್ವಾಮಿ ವಿವೇಕಾನಂದರ ವಿಚಾರದ ಒಂದೇ ಆಗಿದೆ. ಅದಕ್ಕೋಸ್ಕರ ನಾನು ರಾಜಕೀಯದಲ್ಲೂ ಕೂಡ ಸ್ವಾಮೀಜಿಯ ಚಿಂತನೆಗಳನ್ನು ಅನುಷ್ಠಾನಗೊಳಿಸ್ತಾ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಹಿಂದುತ್ವದ ವಿಚಾರದ ಆಧಾರದ ಮೇಲೆ ನಾವು ಈ ದೇಶವನ್ನು ಮುಂದೆ ಕೊಟ್ಕೊಳ್ತೀವಿ. ಸರ್, ತಾಲೂಕು ಗಡಿ ಪ್ರದೇಶ ಆನೇಕಲ್ಲು, ಈ ಭಾಗದಲ್ಲಿ ಸಾಕಷ್ಟು ಜನ ಮತದಾರರು ತಮಗೆ ಭರವಸೆ ಇಟ್ಟು ಮತ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಗೆ ಯಾವ ರೀತಿ ಒಂದು ಸಹಕಾರ ನೀಡ್ತೀರಿ? ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಮ್ಮದೇ ಆಗಿರೋದ್ರಿಂದ ಹೆಚ್ಚಿನ ಅನುದಾನವನ್ನು ಕೊಡುವುದರ ಮುಖಾಂತರ ಅದಕ್ಕಿಂತ ಹೆಚ್ಚಾಗಿ ಪಂಚಾಯಿತಿಗಳಿಗೆ ಹೆಚ್ಚು ಸಂಪನ್ಮೂಲ ಸಂಗ್ರಹ ಆಗೋ ರೀತಿಯಲ್ಲಿ ಪಾಲಿಸಿ ಚೇಂಜಸ್ಸನ್ನು ಕೂಡ ನಾವು ಸರ್ಕಾರದಲ್ಲಿ ಮಾಡಬೇಕು ಅಂತಿದ್ದೀವಿ. ಅದನ್ನು ನಮ್ಮ ಸರ್ಕಾರ ಕೂಡ ಒಪ್ಪಿಕೊಂಡಿದೆ. ಗ್ರಾಮ ಠಾಣಾ ವ್ಯಾಪ್ತಿಯನ್ನು ವಿಸ್ತರಣೆ ಮಾಡೋದ್ರ ಮುಖಾಂತರ ನಾವು ಹೆಚ್ಚಿನ ಒಂದು ಬೆಂಗಳೂರು ನಗರ ಜಿಲ್ಲೆಯ ಪಂಚಾಯಿತಿಗಳನ್ನು ಮತ್ತಷ್ಟು ಬಲಿಷ್ಠವಾಗಿ ಆರ್ಥಿಕವಾಗಿ ಬಲಿಷ್ಠವನ್ನು ಮಾಡ್ತೀವಿ. ನಂತರ ಅಭಿವೃದ್ಧಿ ಕಾರ್ಯಗಳಿಗೆ ನಾವು ಹೆಚ್ಚು ಒತ್ತನ್ನು ಕೊಡ್ತೀವಿ. ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಮೊದಲನೇದಾಗಿ ಅಭಿನಂದನೆಗಳು ತಿಳಿಸ್ತೇನೆ. ಹಾಗೆ ನಮ್ಮ ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಗ್ರಾಮ ಪಂಚಾಯತಿ ಸದಸ್ಯ, ಪುರಸಭೆ ಸದಸ್ಯ, ನಗರಸಭೆ ಸದಸ್ಯರಿಗೂ ಈ ಸಂದರ್ಭದಲ್ಲಿ ನನ್ನ ಧನ್ಯವಾದಗಳು ತಿಳಿಸೋದಕ್ಕೆ ಇಚ್ಛೆಪಡ್ತೇನೆ. ಹಾಗೆ ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯದ ನಾಯಕರುಗಳು ಇಂಥ ಸಂದರ್ಭದಲ್ಲಿ ಬಂದು ನಮ್ಮ ಗೋಪಿನಾಥ್ ರೆಡ್ಡಿಯವರ ಒಂದು ಅಭ್ಯರ್ಥಿ ಆಯ್ಕೆ ಆದ ನಂತರ ಅವರ ಪರವಾಗಿ ಮತಯಾಚನೆ ಮಾಡಿದರು. ಅವ್ರಿಗೂ ಈ ಸಂದರ್ಭದಲ್ಲಿ ಆರ್ ಅಶೋಕ್ ಅವರು ಇರ್ಬೋದು, ವಿಶೇಷವಾಗಿ ನಮ್ಮ ಆನೇಕಲ್ನ ಮಂತ್ರಿಗಳಾದಂಥ ಸೆಂಟ್ರಲ್ ಮಂತ್ರಿ ಆದಂಥ ನಾರಾಯಣಸ್ವಾಮಿ ಅವರ ಒಂದು ನೇತೃತ್ವದಲ್ಲಿ ನಾವು ಈ ಒಂದು ಮತಯಾಚನೆ ಆರಂಭ ಮಾಡಿದ್ವಿ. ಅದೇ ಇದರಲ್ಲಿ ನಮ್ಮ ಬೆಂಗಳೂರಿನ ಎಲ್ಲ ಕಾರ್ಪೊರೇಟರ್ಗಳು ಒಂದೊಂದು ಪಂಚಾಯಿತಿಯನ್ನು ಜವಾಬ್ದಾರಿ ತಗೊಂಡಿದ್ರು. ಅವ್ರಿಗೆಲ್ಲ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳು ತಿಳಿಸ್ತೇನೆ. ಹಾಗೆ ನಮ್ಮ ಭಾರತೀಯ ಜನತಾ ಪಕ್ಷದ ಒಂದು ಶಿಸ್ತಿನ ಸಿಪಾಯಿ ಅಂತ ಕಾರ್ಯಕರ್ತನನ್ನು ಇವತ್ತು ಆಯ್ಕೆ ಮಾಡಿ ನಮ್ಮ ಭಾರತೀಯ ಜನತಾ ಪಕ್ಷ ನಮಗೆ ಚುನಾವಣೆಗೆ ವಿಧಾನ ಪರಿಷತ್ ಚುನಾವಣೆಗೆ ಕೊಟ್ಟಿತ್ತು. ವಿಶೇಷವಾಗಿ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಒಬ್ಬ ಕಾರ್ಯಕರ್ತರನ್ನು ಗೆಲ್ಲಿಸೋದ್ರಲ್ಲಿ ಯಾವುದೇ ಹಣಬಲ, ತೋಳುಬಲ, ಶಕ್ತಿ ಬಲ, ಇನ್ನು ಬೇರೆ ಯಾವ ಬಲನೂ ನಮ್ಮ ಕಾರ್ಯಕರ್ತರ ಮುಂದೆ ನಡೆಯಲಿಲ್ಲ. ನಾವು ಮತ ಗೆದ್ದಿರೋದು 400 ಮತಗಳ ಅಂತರದಿಂದ. ಈ ದುಡ್ಡು ಇನ್ನೊಂದು ಕೆಲಸ ಮಾಡಲಿಲ್ಲ. ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಶಿಸ್ತಿನ ಅವರೇ ಅಭ್ಯರ್ಥಿಗಳು ಅಂತ ಕೆಲಸ ಮಾಡಿದರು. ನಮಗೆ ಇಷ್ಟು ದೊಡ್ಡ ಜಯ ಸಿಕ್ಕಿದೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ವಿಧಾನ ಪರಿಷತ್ಗೆ ಕಳಿಸ್ತಾ ಇದ್ದಾರೆ. ನಮ್ಮ ಪ್ರಜ್ಞಾವಂತ ಮತದಾರರು ವಿಧಾನ ಪರಿಷತ್ಗೆ ಯಾರು ಆಯ್ಕೆಯಾಗಿ ಹೋಗಬೇಕೋ ಅಂಥವ್ರಿಗೆ ಮತ ಕೊಟ್ಟಿರೋದು ನನಗೆ ತೃಪ್ತಿ ತಂದಿದೆ. ಯಾವ ಮನುಷ್ಯನ ಹೋಗಬೇಕೋ ವಿಧಾನ ಪರಿಷತ್ಗೆ ಅಂಥವ್ರಿಗೆ ಮತ ಕೊಟ್ಟಿರೋದಕ್ಕೆ ಮತ್ತೊಮ್ಮೆ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ನಮ್ಮ ಮೊದಲನೇದಾಗಿ ನಮ್ಮ ಭಾರತೀಯ ಜನತಾ ಪಕ್ಷದ ನಮ್ಮ ತಾಲೂಕಿನಲ್ಲಿ ವಿಧಾನಸಭೆ ಚುನಾವಣೆ ಶಾಸಕರ ಒಂದು ಅಭಾವ ಇತ್ತು ನಮಗೆ ಭಾರತೀಯ ಜನತಾ ಪಕ್ಷಕ್ಕೆ. ನಮ್ಮ ಗೋಪಿನಾಥ್ ರೆಡ್ಡಿಯವರು ಇವತ್ತು MLC ಚುನಾವಣೆಯಲ್ಲಿ ಆಯ್ಕೆ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗಿ ಸಂಘಟನೆ ಮಾಡಿ ವಿಧಾನಸಭೆ ಚುನಾವಣೆಯಲ್ಲಿ ಇದೇ ಫಲಿತಾಂಶವನ್ನು ನಮ್ಮ ಕಾರ್ಯಕರ್ತರು ಕೊಡ್ತಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಎಲ್ರಿಗೂ ನಾನು ಈ ಒಂದು ಮತದಾನದಲ್ಲಿ ಅತಿ ಹೆಚ್ಚು ಮತ ಕೊಟ್ಟಿರೋದಕ್ಕೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರಿ ಇಲ್ಲಿರತಕ್ಕಂಥ ಎಲ್ಲ ಕಾರ್ಯಕರ್ತರು, ನಾಯಕರುಗಳು, ಕಾರ್ಪೊರೇಟರ್ಗಳು, ಮಂತ್ರಿಗಳು, MLAಗಳು ಎಲ್ಲರೂ ಬಂದು ಕೆಲಸ ಮಾಡಿದ ಅವರಿಗೆಲ್ಲ ನಾನು ಒಂದು ಭಾರತೀಯ ಜನತಾ ಪಕ್ಷದ ಮಂಡಲ ಅಧ್ಯಕ್ಷನಾಗಿ ನಾನು ಅವರಿಗೆಲ್ಲ ಅಭಿನಂದನೆಗಳು ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಿಧಾನ ಪರಿಷತ್ ಚುನಾವಣೆ ಫಲಿತಾಂಶ, ಬೆಂಗಳೂರು ನಗರ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಂಥ ಶ್ರೀ HS ಗೋಪಿನಾಥ್ ರೆಡ್ಡಿಯವರು ಅಭೂತಪೂರ್ವವಾದ ಜಯವನ್ನು ಇವತ್ತು ದಾಖಲಿಸಿದ್ದಾರೆ. ಇವತ್ತು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಇವತ್ತು ಜಯಭೇರಿ ಬಾರಿಸಿದ್ದಾರೆ. ಸುಮಾರು 400 ಮತಗಳ ಅಂತರದಿಂದ ಇವತ್ತು ನಮ್ಮ ಅಭ್ಯರ್ಥಿ ಜಯಗಳಿಸಿದ್ದಾರೆ. ಈ ಒಂದು ಚುನಾವಣೆಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗವಹಿಸಿದಂಥ ಎಲ್ಲ ಕಾರ್ಯಕರ್ತರಿಗೂ, ಎಲ್ಲ ಪದಾಧಿಕಾರಿಗಳು, ನಮ್ಮ ಅಭ್ಯರ್ಥಿಗೆ ಮತ ಚಲಾವಣೆ ಮಾಡಿದಂತಹ ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೂ ಮತ್ತು ಪುರಸಭಾ, ನಗರಸಭಾ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು, ಉಪಾಧ್ಯಕ್ಷರುಗಳಿಗೂ, ಎಲ್ಲ ಮತದಾರ ಬಂಧುಗಳಿಗೂ ನಾನು ನಿಮ್ಮ ಮಾಧ್ಯಮದ ಸ್ನೇಹಿತರ ಮುಖಾಂತರ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಚುನಾವಣೆಯಲ್ಲಿ ಎಲ್ಲ ಕಾರ್ಯಕರ್ತರು ಸಹ ತಾವೇ ಅಭ್ಯರ್ಥಿಗಳು ಅಂತ ಭಾವಿಸಿ 15-20 ದಿನಗಳ ಕಾಲ ಬಹಳ ಶ್ರಮಪಟ್ಟು ಕೆಲಸ ಮಾಡಿದ್ದಾರೆ. ಅವ್ರಿಗೂ ಸಹ ನಾನು ಭಾರತೀಯ ಜನತಾ ಪಕ್ಷ ಆನೇಕಲ್ ಮಂಡಲ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತೇನೆ. ಅದೇ ರೀತಿ ಬೆಂಗಳೂರಿನಿಂದ ನಮ್ಮ ಪಕ್ಷದ ಪ್ರಭಾರಿಗಳಾಗಿ ಪ್ರತಿಯೊಂದು ಪಂಚಾಯತಿಗೂ ಮತ್ತು ಪುರಸಭಾ ವ್ಯಾಪ್ತಿಯಲ್ಲಿ ಪ್ರಭಾರಿಗಳಾಗಿ ನಿಯುಕ್ತಿಗೊಂಡಿದ್ದಂಥ ಎಲ್ಲ ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯರಿಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸಿ ಈ ಒಂದು ಜಯ ನಮಗೆ ಇತಿಹಾಸದಲ್ಲಿ ಚರಿತ್ರೆ ಪುಟಗಳಲ್ಲಿ ಬರೆದಿಡಬೇಕು ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಈ ಒಂದು ಅಭ್ಯರ್ಥಿಗಳು ಸಜ್ಜನರು, ವಿಚಾರವಂತರು, ಸ್ವಾಮಿ ವಿವೇಕಾನಂದರ ಒಂದು ಆದರ್ಶಗಳನ್ನು ಮೈಗೂಡಿಸಿಕೊಂಡು ಗ್ರಾಮ ಪಂಚಾಯತಿಗಳ ಅಭಿವೃದ್ಧಿಗೆ ಶ್ರಮ ವಹಿಸ್ತಾರೆ ಅಂತೇಳಿ ವಿಶ್ವಾಸ ನಮಗೆ ಸಂಪೂರ್ಣವಾಗಿದೆ.
ಅಂತ ಒಂದು ಅಭ್ಯರ್ಥಿಯನ್ನು ಜಗಳಿಸಿ ನಾವು ಇವತ್ತು ಚಿಂತಕರ ಚಾವಡಿಯನ್ನು ಒಂದು ಮೇಲ್ಮನೆಗೆ ನಾವು ಕಳಿಸ್ಕೊಟ್ಟಿದ್ದೇವೆ. ನಮ್ಮೆಲ್ಲರ ಜನಪ್ರತಿನಿಧಿಗಳ ಒಂದು ಸಮಸ್ಯೆ ಧ್ವನಿಯಾಗಿ ಅವರು ವಿಧಾನ ಪರಿಷತ್ತಿನಲ್ಲಿ ಕೆಲಸ ಮಾಡ್ತಾರೆ ಅನ್ನೋ ಸಂಪೂರ್ಣ ವಿಶ್ವಾಸ, ಸರ್ಕಾರ ಸೌಲತ್ತನ್ನು ನಮ್ಮ ಜನತೆಗೆ ಮುಟ್ಟಿಸ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಮತ್ತೊಮ್ಮೆ ಈ ಗೆಲುವಿಗೆ ಸಹಕಾರ ನೀಡಿದ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಆನೇಕಲ್ ತಾಲೂಕಿನಲ್ಲಿ ಒಂದು ಸಂಭ್ರಮವನ್ನು ಆಚರಿಸ್ತಾ ಇದ್ದೇವೆ, ಯಾಕೆಂದರೆ ನಮ್ಮ ಗೋಪಿನಾಥನ್ನವರ ಒಂದು ಜೈಬೇರಿ ಇಡೀ ಒಂದು ನಮ್ಮ ಜಿಲ್ಲೆಗೆ ತುಂಬ ಸಂತೋಷವನ್ನು ತಂದಿದೆ. ಈ ಒಂದು ಕಾರ್ಯಕ್ರಮ, ಈ ಒಂದು ಅವರ ಒಂದು ಚುನಾವಣೆಗೆ ಶ್ರಮಿಸಿದಂತಹ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಹಾಗೂ ನಮ್ಮ ಈ ಕ್ಷೇತ್ರದ ಮಂತ್ರಿಗಳಾಗಿರ್ತಕ್ಕಂತಹ ನಮ್ಮ ನಾರಾಯಣಸ್ವಾಮಿನವರಿಗೂ ಮತ್ತು ಗೋಪಿನಾಥಣ್ಣನವರಿಗೂ ಮತ್ತು ಅದೇ ರೀತಿಯಾಗಿ ನಮ್ಮ ಅಶೋಕಣ್ಣನವರಿಗೂ ಸೋಮಣ್ಣನವರಿಗೂ ಸತೀಶಣ್ಣನವರಿಗೂ ನನ್ನ ತುಂಬ ಹೃದಯದ ಒಂದು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಇಲ್ಲಿನ ಎಲ್ಲ ಭಾಜಪದ ಕಾರ್ಯಕರ್ತರುಗಳಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ಇಂಥ ಒಂದು ಅಭೂತವಾಗಿರ್ತಕ್ಕಂಥ ವ್ಯಕ್ತಿಯನ್ನು, ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿಯನ್ನು ಆಧ್ಯಾತ್ಮಿಕರ ಚಿಂತನೆಯನ್ನು ಮಾಡ್ತಕ್ಕಂಥವರಿಗೆ ಚಿಂತಕರ ಚಾವಡಿಗೆ ಕಳಿಸಿದಂತಹ ಎಲ್ಲ ಸದಸ್ಯರುಗಳನ್ನು ಮಗದೊಮ್ಮೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ತುಂಬ ಸಂತೋಷ ಆಗ್ತಾ ಇದೆ. ಏನು ವಿಧಾನ ಪರಿಷತ್ ಚುನಾವಣೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ನಮ್ಮದೇ ಅಭ್ಯರ್ಥಿ ನಮ್ಮ ಅಣ್ಣ ಗೋಪಿನಾಥರಣ್ಣ ಅವ್ರು ಗೆದ್ದಿರೋದು ನಮ್ಗೆ ತುಂಬ ಸಂತೋಷ ಆಗ್ತದೆ. ಏನು ನೀವೆಲ್ಲ ನೋಡ್ತಾ ಇದ್ದೀರಾ, ಒಂದು 15 ದಿವಸದಿಂದ ನಾವೆಲ್ಲರೂ ಏನು ನಾರಾಯಣಸ್ವಾಮಣ್ಣ ಇರ್ಬೋದು, ಸತೀಶ್ ಅಣ್ಣ ಇರ್ಬೋದು, ಕೃಷ್ಣಣ್ಣ ಇರ್ಬೋದು, ಪಿ ಸಿ ಮೋಹನ್ ಸಾಹೇಬ್ರು ಇರ್ಬೋದು, ನಮ್ಮ ಅಶೋಕ ಅಣ್ಣವ್ರು ಇರ್ಬೋದು, ಎಲ್ಲ ಕಾರ್ಪೊರೇಟರ್ಗಳು ಬೆಂಗಳೂರು ನಗರ ಜಿಲ್ಲೆಯ ಕಾರ್ಪೊರೇಟರ್ಗಳು ಎಲ್ಲ ಬಂದು ಇಲ್ಲಿ ಆನೇಕಲ್ ತಾಲೂಕಿನಲ್ಲಿ ಕೆಲಸ ಮಾಡಿ ನಮ್ಮ ಸಂಘಟನೆಯ ಒಂದು ಶಕ್ತಿ ಏನಿದೆ ಅಂತ ತೋರಿಸ್ಕೊಟ್ಟಿದ್ರೆ ಇವತ್ತು ಅದರ ಮುಖಾಂತರ ಇವತ್ತು ಗೋಪಿನಾಥಣ್ಣ ಗೆಲುವು ಸಾಧನೆ ಮಾಡಿದ್ವಿ. ಗೋಪಿನಾಥಣ್ಣ ಒಬ್ಬ ಸರಳ ಸಜ್ಜನಿಕೆ ಒಂದು ವಿದ್ಯಾವಂತರಾಗಿರೋದ್ರಿಂದ ಅವರು ಏನು ವಿಧಾನ ಪರಿಷತ್ನಲ್ಲಿ ನಮ್ಮ ಪ್ರತಿನಿಧಿಯಾಗಿ ಅವರು ಕೆಲಸ ಮಾಡ್ತಾರೆ, ನಮ್ಮ ಹಕ್ಕುಗಳಿಗೆ ಒತ್ತಾಯ ಮಾಡಿ ಅಲ್ಲಿ ನ್ಯಾಯ ಒದಗಿಸುವಂಥ ಕೆಲಸ ಅವ್ರು ಮಾಡ್ತಾರೆ ಅಂತ ಈ ಮೂಲಕ ತಿಳಿಸ್ತಾ ಅವರಿಗೆ ಭಗವಂತ ಒಳ್ಳೆಯದಾಗಲಿ. ಏನು ಕಾರ್ಯಕರ್ತ ದುಡಿದ್ರು, ಏನು ಈಗ ಗ್ರಾಮ ಪಂಚಾಯತಿಯ ಸದಸ್ಯರಿರ್ಬೋದು ಮತ್ತು ಪುರಸಭಾ ಸದಸ್ಯರಿರ್ಬೋದು, ಎಲ್ಲ ಕಾರ್ಯಕರ್ತರಿಗೂ ಮತ್ತು ಎಲ್ಲ ಮುಖಂಡರಿಗೂ ಎಲ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಗೋಪಿನಾಥರಣ್ಣಗೆ ಮತ್ತೊಮ್ಮೆ ಹೃದಯಪೂರ್ವಕ ಅಭಿನಂದನೆ. ಈ ದಿನ ಭಾರತೀಯ ಜನತಾ ಪಕ್ಷದ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿರ್ತಕ್ಕಂಥ ಗೋಪಿನಾಥ ರೆಡ್ಡಿಯವರಿಗೆ ಸಹಕರಿಸಿದ ಎಲ್ಲ ಗ್ರಾಮ ಪಂಚಾಯಿತಿ ಪುರಸಭಾ ಸದಸ್ಯರು ಹಾಗೂ ನಾಯಕರುಗಳಿಗೆ ಮತ್ತು ರಾಜ್ಯ ನಾಯಕರುಗಳಿಗೆ ಉತ್ತಮ ಮತ್ತು ಪ್ರಾಮಾಣಿಕ ಒಬ್ಬ ನಾಯಕನನ್ನು ಆನೇಕಲ್ ಕ್ಷೇತ್ರಕ್ಕೆ ನೀಡಿದ್ದಕ್ಕೆ ಎಲ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಆನೇಕಲ್ ಕ್ಷೇತ್ರದಲ್ಲಿ ಶಾಸಕರನ್ನು ಮಾಡುವಂಥ ದಿಕ್ಕಿನಲ್ಲಿ ಹಾಗೂ ಪುರಸಭೆಯಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಆಡಳಿತಕ್ಕೆ ತರೋ ದಿಕ್ಕಿನಲ್ಲಿ ಗೋಪಿನಾಥ ರೆಡ್ಡಿಯವರು ಕೆಲಸ ಮಾಡ್ತಾರೆ ಅಂತ ನಾವೆಲ್ಲ ಆಶಿಸಿದ್ದೀವಿ. ಆ ದಿನಗಳು ಬರಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಏನಿವತ್ತು MLCS ಚುನಾವಣೆ ಮುಗಿದು ಇವತ್ತು ಅಭ್ಯರ್ಥಿ ಆಯ್ಕೆ ಇವತ್ತು ಮುಗಿದು ಇವತ್ತು ಆನೇಕಲ್ ಟೌನ್ಗೆ ಅವರು ಆಗಮಿಸಿದರೆ MLC ಚುನಾವಣೆ ಅತಿ ಹೆಚ್ಚಿನ ಹಣ ಇರುವಂಥ ಅಭ್ಯರ್ಥಿಯನ್ನು ಕಾಂಗ್ರೆಸ್ ಅವರು ಕಣಕ್ಕಿಳಿಸಿದರು. ನಮ್ಮ ಕೆಳಮಟ್ಟದಿಂದ ಬಂದಂಥ ನಮ್ಮ ಗೋಪಿನಾಥ ರೆಡ್ಡಿ ಸಾರು ಇವತ್ತು ವಿಜಯಶಾಲಿ ಆಗಿದ್ದಾರೆ. ಯಾವತ್ತೂ MLC ಆಗದಿದ್ದಂಥ ನಮ್ಮ ಬೆಂಗಳೂರು ನಗರ ಇವತ್ತು ಗೋಪಿನಾಥ ರೆಡ್ಡಿಯವರ ಮುಖಾಂತರ ಇವತ್ತು ಗೆದ್ದು ಆಯ್ಕೆಯಾಗಿ ಬಂದಿದ್ದಾರೆ. ಅವ್ರಿಗೆ ನಾನು ಮೊದಲನೇದಾಗಿ ಋತುಪೂರ್ವಕ ವಂದನೆಗಳನ್ನು ಹೇಳ್ತಾ ಮತ್ತು ನಮ್ಮ ಕಾರ್ಯಕರ್ತ ಬಂಧುಗಳು ಆನೇಕಲ್ ತಾಲೂಕಿನಲ್ಲಿ ಎಲ್ಲ ಕಾರ್ಯಕರ್ತ ಬಂಧುಗಳು ಎಲ್ಲ ನಮ್ಮ ಸದಸ್ಯರುಗಳು ಹೆಚ್ಚಿನ ರೀತಿ ಅವರು ಗೆಲ್ಲಲೇಬೇಕು. ಯಾರೋ ಕಾಂಗ್ರೆಸ್ಸು ಸ್ಕ್ರಾಪ್ ಬಾಬನ್ನು ಗೆಲ್ಲಿಸಿ ನಾವು ತೊಂದರೆ ಈಡಾಗೋದು ಬೇಡ. ನಮ್ಮ ಗೋಪಿನಾಥ ರೆಡ್ಡಿಯವರನ್ನ ಗೆಲ್ಲಿಸೋಣ. ಮುಂದಿನ ದಿನಗಳಲ್ಲಿ ಎಲ್ಲ ಪಂಚಾಯಿತಿಗಳಲ್ಲಿ ಪುರಸಭೆಗಳಲ್ಲಿ ಅವರನ್ನು ಬಳಸ್ಕೊಂಡು ಕೆಲಸ ಕಾರ್ಯಗಳನ್ನು ಮಾಡೋಣ ಅನ್ನೋ ದೃಷ್ಟಿಯಲ್ಲಿ ನಮ್ಮ ಕಾರ್ಯಕರ್ತ ಬಂಧುಗಳು ಹೆಚ್ಚಾಗಿ ಎಲ್ಲ ಕಾರ್ಯಕರ್ತ ಬಂಧುಗಳು ತೊಡೆ ತಟ್ಟಿ ನಿಂತು ಕೆಲಸ ಮಾಡಿದ್ದಾರೆ. ಅವರಿಗೆಲ್ಲ ನಾನು ಹೃತ್ಪೂರ್ವಕ ವಂದನೆಗಳನ್ನು ಹೇಳ್ತಾ ಇದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಆನೇಕಲ್ ತಾಲೂಕಿನ MLA ಚುನಾವಣೆ ಬರುವಂತಿದೆ. ಇದೊಂದು ದಿಕ್ಸೂಚಿ ಇಟ್ಟುಕೊಂಡು ನಾವು ಇನ್ನೂ ಹೆಚ್ಚಾಗಿ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗುತ್ತೆ. ಕಾರ್ಯಕರ್ತ ಬಂಧುಗಳು ಒಗ್ಗಟ್ಟಾಗಿ ಕೆಲಸವನ್ನು ಮಾಡಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಶಿವಣ್ಣ ಅವ್ರನ್ನ ಸೋಲ್ಸೋ ಮನೆ ಕಳಿಸುವಂಥ ದಿನಗಳು ಹತ್ತಿರವಾಗಿದೆ. ಅವ್ರನ್ನ ಸೋಲ್ಸೋ ಮುಖಾಂತರ ನಾವು ಇನ್ನೊಂದು ಎಲೆಕ್ಷನ್ನ ಗೆದ್ದು ಆನೇಕಲ್ ತಾಲೂಕಿಗೆ ಒಳ್ಳೆ ತಾಲೂಕನ್ನು ಮಾಡಬೇಕು ಅಂತೇಳಿ ನಾನು ಎಲ್ಲರ ನಮ್ಮ ಕಾರ್ಯಕರ್ತ ಬಂಧುಗಳಲ್ಲಿ ನಮ್ಮ ಸದಸ್ಯರುಗಳಲ್ಲಿ ನಾನು ಕೇಳ್ಕೊತ ನಾನು ಮಾತು ಮುಗಿಸ್ತೇನೆ. ಇವತ್ತು ಪರಿಷತ್ ಚುನಾವಣೆಯಲ್ಲಿ MLC ಗೋಪಿನಾಥ ರೆಡ್ಡಿಯವರು
ತುಂಬಾ ಅಧಿಕ ಮತಗಳಿಂದ ಜಯಗಳಿಸಿ ಅವರಿಗೆ ಶುಭಾಶಯಗಳನ್ನು ಕೋರುತ್ತೇವೆ। ನಮ್ಮ ಗ್ರಾಮ ಪಂಚಾಯತಿಯಿಂದ 16 ಸದಸ್ಯರಿದ್ದರು 16 ಸದಸ್ಯರು ಬಿಜೆಪಿಗೆ ಮತ ನೀಡಿ ಅವರನ್ನು ಜಯಶೀಲ ನಾಯಕ ಮಾಡಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದ್ದೇವೆ। ನಮ್ಮ ಗ್ರಾಮ ಪಂಚಾಯತಿ ಮುಖಾಂತರ ವಿಧಾನ ಪರಿಷತ್ತು ಚುನಾವಣೆಯನ್ನು ಕರ್ಪೂರ್ ಗ್ರಾಮ ಪಂಚಾಯತಿಯಿಂದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸಮ್ಮುಖದಲ್ಲಿ ಮತ್ತೆ ಗೋಪಿನಾಥ ರೆಡ್ಡಿ ಗೋಪಿನಾಥ ಗೋವಿಂದ ನಾಯ್ಡು ಅಂತ ಹೇಳಿ ನಮ್ಮ ಪಂಚಾಯತಿಗೆ ಅವರನ್ನು ಮುಖಂಡತ್ವ ವಹಿಸಿದ್ರು। ಅವರ ಮುಖಾಂತರ ನಮ್ಮ ಮೆಂಬರ್ಸ್ ಆದಂತ ಕರ್ಪೂರ್ ಗ್ರಾಮ ಪಂಚಾಯತಿ ಸದಸ್ಯರಾದಂತ 16 ಜನ ಗೋಪಿನಾಥ ರೆಡ್ಡಿ ಅವರಿಗೆ ಮತ ನೀಡಿ ನಮ್ಮ ಗೋಪಿನಾಥ ರೆಡ್ಡಿ ಅವರನ್ನು ಜೈಗಳಿಸಿದ್ದೇವೆ। ಜೈ ಹಿಂದ್ ಜೈ ಕರ್ನಾಟಕ।